ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಯೋಗೇಶ್ ಸರ್ ಏನು ಮಾಡ್ಕೊಂಡಿರೋದು ನೀವು ರಿಯಲ್ ಎಸ್ಟೇಟ್ ಸರ್ ಇವಾಗ ಚನ್ನಪಟ್ಟಣದ ಎಲೆಕ್ಷನ್ ಬಿಸಿ ಬಿಸಿ ಸುದ್ದಿ ನಿಮಗೆ ಗೊತ್ತು ಇವಾಗ ಅಲ್ಲಿ ಯೋಗೇಶ್ವರ ಅವರು ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಇದಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ಗೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಬಿಜೆಪಿಯಲ್ಲಿ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಯಾರು ಸರ್ ಅವರೇ ಹೇಳಿದ್ರೆ ಯಾರು ಅದು ಮೇನ್ ಕ್ವೆಶ್ಚನ್ ನಮಗೆ ನಾವು ಬಿಜೆಪಿಯವರೇ ಪಕ್ಕ ನೀವು ತೆಗೆದ್ರೂ ವಾಜಪೇಯಿ ಇದ್ದಾರೆ ಓಕೆ ಬಿಜೆಪಿ ಟಿಕೆಟ್ ಕೊಡಲ್ಲ ಅಂತ ಹೇಳಿದವರು ಯಾರು ಅಂದ್ರೆ ಅವರು ಹೊರಗಡೆ ಬಂದಿರೋದು ನೋಡಿದ್ರೆ ಅದೇ ಅಂತ ಎಲ್ಲ ಆ ತರ ಸುಳ್ಳು ಹಬ್ಬಿಸಬಹುದು ನಾವು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಕೊಡಲ್ಲ ಅಂತ ಹೇಳಿದವರು ಯಾರು ಅವರೇ ಬಂದಿರೋದು ಅಂತೀರ ಸರ್ ಅವರೇ ಬಂದಿರೋದು ಅವರ ಇಂಟ್ರೆಕ್ಟ್ ಬಂದಿದ್ದಾರೆ ಏನು ಏನು ಕಾರಣ ಇರಬಹುದು ಅಂತ ಸರ್ ಇರಬಹುದು ಅವರ ಪರ್ಸನಲ್ ವಿಷಯ ಏನನ್ನ ಇರಬಹುದು ಓಕೆ ಅವರ ಮಗಳೇ ಹೇಳಿದಂಗೆ ಅದು ಸಿಡಿ ಇಟ್ಕೊಂಡು ಏನೋ ಬೇದರಿಸಿದ್ದಾರೆ ಅಂತ ಹೇಳಿಬಿರಬಹುದು ಬ್ಲ್ಯಾಕ್ ಮೇಲ್ ಮಾಡಿರಬಹುದು ಮಗಳ ಸಿಡಿ ಇಟ್ಕೊಂಡು ಅಂತ ಓಪನ್ ಆಗಿ ಹೇಳಿದಾನೆ ಮಗಳೇ ಹೇಳಿದಾಳೆ ಪಕ್ಷಾಂತರ ಗೆದ್ದು ಈಗ ಮತ್ತೆ ಕಾಂಗ್ರೆಸ್ ಹಳೆ ಗೂಡಿಗೆ ಹೋಗಿದ್ರೆ ಇನ್ ಯಾವ ಮಟ್ಟಕ್ಕೆ ಆಗ್ತಾರೆ ಯಾವ ಮಟ್ಟ ಉದ್ದಾರ ಆಗ್ತಾರೆ ಸರ್ ಇವಾಗ ಯೋಗೇಶ್ವರ ಅಂದ್ರೆ ಅವರ ಮೇಲೆ ಒಂದು ನಂಬಿಕೆ ಇದೆ ಅಂದ್ರೆ ಕೆಲಸ ಮಾಡಿರೋರು ಅಲ್ಲಿ ಮಾಡಿರೋ ದೇವೇಗೌಡರು ಮಾಡಿರೋದು ಆ ನೀರು ಕೊಟ್ಟಿರೋದು ದೊಡ್ಡ ಅವ್ರು 17 ಕೆರೆ ತುಂಬಿಸಿದ್ದಾರೆ ಕುಮಾರಸ್ವಾಮಿ 107 ಕೆರೆ ತುಂಬಿಸಿದ್ದಾರೆ ಬರೀ 5 ವರ್ಷ 107 ಕೆರೆ ತುಂಬಿಸಿದ್ರು ಕುಮಾರಸ್ವಾಮಿ ಅಲ್ಲ ಶಂಕುಸ್ಥಾಪನೆ ಮಾಡಿದ್ರು ದೇವೇಗೌಡರು ಅಣೆಕಟ್ಟು ದೇವೇಗೌಡರು ಮಾಡಿದ್ದು ಈಗ ಯೋಗೇಶ್ವರ ನೀರು ಬಿಟ್ಟ ಯಾರು ನೀರು ಬಿಟ್ಟಿದ್ದು ಅಂತ ಕೇಳಿ ಯಾರು ನೀರು ಬಿಟ್ಟಿದ್ದು ಅಂತ ಕೇಳಿ ಮೊದಲನೇ ಹೆಂಡತಿ ಮಕ್ಕಳಿಗೆಲ್ಲ ಅನ್ಯಾಯ ಮಾಡಿದ್ದಾನೆ ಅದೆಲ್ಲ ಸರಿ ನಾವು ಬಟ್ ಅವರೆಲ್ಲೋ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕಾಗಿತ್ತು ಹಂಗಿದ್ರೆ ಅವರು ಯಾಕೆ ಕಾಂಗ್ರೆಸ್ ಇಂದ ಬೇಕಾಗಿತ್ತು ಬಿಜೆಪಿ ಜೆಡಿಎಸ್ ಬಿಜೆಪಿ ಇಂದ ನನಗೆ ಟಿಕೆಟ್ ಕೊಡ್ತಾ ಇಲ್ಲ ಅದರಿಂದ ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ರೆ ಗೌರವ ಕೊಡ್ತಾ ಇದ್ರು ಜನರಿಗೆ ಮೊದಲು ನಿಂತಿದ್ನಲ್ಲ ಟಿವಿ ಇಂದ ಅದೇ ಟಿವಿ ಇಟ್ಕೋಬೇಕಾಯ್ತು ಮೊದಲು ಮತ್ತೆ ಕುಮಾರಸ್ವಾಮಿ ಅವರು ನಾನೇ ಜೆಡಿಎಸ್ ನಿಂತ್ಕೊಳ್ಳಿ ಅಂತ ಆಹ್ವಾನ ಕೊಟ್ಟರು ಯಾವ್ರ ಮಾಡ್ಕೊಂಡು ಕಾಂಗ್ರೆಸ್ ಹೋದ್ರಲ್ಲ ಇದು ಯಾವ ನ್ಯಾಯ ಯಾವ ಜನ ಇದು ಸರಿ ಇಲ್ಲ ಇದು ಅದು 3 ತಿಂಗಳ ಮುಂದೆನೆ ಮತಕತೆ ಆಗಿದೆ ಅದು ಬುಕ್ ಆಗಿದ್ದಾರೆ ಬುಕ್ ಆಗ್ಬಿಟ್ಟು ಸುಮ್ಮನೆ ಅವರು ನಾಮಕ ವ್ಯವಸ್ಥೆಗೆ ಜೆ ಡಿ ಎಸ್ ಬಿಜೆಪಿ ಆರೋಪ ಮಾಡ್ತಾ ಇದ್ರು ಅಷ್ಟೇ ನಾನು ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಕೊನೆ ಕುಮಾರಸ್ವಾಮಿ ಇವಾಗ ಬಿಜೆಪಿ ಟಿಕೆಟ್ ಕೊಡಕ್ಕೆ ರೆಡಿ ಇದ್ರು ಅವ್ರು ಕೊಟ್ಟಿದ್ರು ಆಲ್ರೆಡಿ ಹೇಳಬೇಕು ಅಂತ ಹೇಳಿದ್ರೆ ಶಿವಕುಮಾರು ಡಿ ಕೆ ಸುರೇಶ್ ಇಬ್ರಾಳು ಸೇರಿ ಒಂದು ಬಲಿಪಶು ಮಾಡ್ತಾವ್ರೆ ಅನ್ನೋದು ನನ್ನ ಅಭಿಪ್ರಾಯ ಬಲಿಪಶು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ನಿಲ್ಲಿಸಿದ್ರೆ ಓಟ್ ಹಾಕಲ್ಲ ಅಂತ ಗೊತ್ತು ಯಾಕೆಂದರೆ 45,000 ಲೀಡ್ ಕೊಟ್ಟಿದ್ದಾರೆ ಮಂಜುನಾಥ್ ಅವ್ರಿಗೆ ನಾನು ಹೆಂಗೆ ಬರ್ತೀನಿ ಅಂತ ಗೊತ್ತಿಲ್ಲ ಅವನಿಗೆ ಆದ್ದರಿಂದ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ 15,000 ಬಂದಿದೆ ಮಾತ್ರ ಓಟು ಕಾಂಗ್ರೆಸ್ಗೆ ಅದರಲ್ಲಿ ಎಮ್ ಎಲ್ ಎನಲ್ಲಿ ಆದ್ದರಿಂದ ಆ ರೀತಿ ನಮ್ಮ ಬಲಿಪಶು ಆಗ್ಬೋದು ಅಂತ ಹೇಳ್ಬಿಟ್ಟು ಇವನ್ನ ಅರಕೆ ಕೊಲಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಅದೇ ರೀತಿಯಾದ್ರೆ ಸುರೇಶ್ ನ್ಯೂಸ್ ಗೆಲ್ಸ್ಬೋದಾಯ್ತಲ್ಲ ತಾಕತ್ ಇದ್ರೆ ಮಾಡ್ಬೋದಾಯ್ತಲ್ಲ ಸುರೇಶ್ ನ್ಯೂಸ್ ಇದೇ ಮಾತನ್ನ ನಾನು ರಾಮನಗರದಲ್ಲಿ ಓಪನ್ ಆಗಿ ಹೇಳಿದೀನಿ ತಾಕತ್ ಇದೆ ಡಿ ಕೆ ಸುರೇಶ್ ಏನು ಅಷ್ಟು ಕಮ್ಮಿ ಏನು ಇಲ್ವಲ್ಲ ನಿಂತ್ಕೊಬೇಕಾಯ್ತಲ್ಲ ನಿಂತ್ಕೊಬೇಕಾಯ್ತು ಮತ್ತೆ ವ್ಯಕ್ತಿಯ ದೇವೇಗೌಡರು ಇಷ್ಟು ವಯಸ್ಸಿದ್ದಾರೆ ಅವ್ನು ಪುಟ್ಕೋಸಿ ಅವ್ನು 50 ಇವಾಗೇನ 50 ವರ್ಷ ಇರ್ಬೋದು 80 ವರ್ಷ ಬದುಕಲಿ ಅಂತ ಅವ್ನ್ ತಾಕಿದ್ರೆ ಅವನ್ಗೆ 91 ಇಸ್ವಿನಲ್ಲಿ ಜತಲ್ ಇಟ್ಕೊಂಡು ಹೋಗ್ಬಿಟ್ಟು ಕ್ಯಾನ್ವಾಸ್ ಮಾಡ್ತಾವ್ರೆ ಅವನ್ಗೇನ್ ಮಾಡಕ್ಕಾಗತ್ತ ಅವ್ನ ಕೈನಲ್ಲಿ ತಾಕತ್ ಇದೆಯಾ ಅವನಿಗೆ ಸರ್ ಈ ವಿಷಯದ ಬಗ್ಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತಾಡಿದ್ರು ಆಂಬ್ಯುಲೆನ್ಸ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಬರ್ತಿದ್ದಾರೆ ಅಂತ ಒಂದು ವ್ಯಂಗ್ಯವಾಗಿ ಮಾತಾಡಿದ್ರು ಅದೇ ಚರ್ಚೆ ಆಗ್ತಾ ಇರೋದು ಆಂಬುಲೆನ್ಸ್ ಅಲ್ಲಿ ಏನು ಕರ್ಕೊಂಡು ಹೋಗ್ತಾರೆ ಅಯ್ಯೋ ಮಿತಿ ಇದ್ರಿ ಆಂಬುಲೆನ್ಸ್ ಇರ್ಬೇಕು ಅವ್ರಿಗೆ ಮಾಜಿ ಪ್ರಧಾನಿ ಅವರು ಮಾಜಿ ಪ್ರಧಾನಿ ಯಾಕಿರಬಾರ್ದು ಅಲ್ಲ ವಯಸ್ಸು ಹೇಳಿ ಪ್ರೋಟೋಕಾಲ್ ಅದು ಪ್ರೋಟೋಕಾಲ್ ಪ್ರಕಾರ ಇದ್ದಾರೆ ಮಾಜಿ ಪ್ರಧಾನಿ ಇರಬೇಕು ಅವ್ರಿಗೆ ಆಂಬುಲೆನ್ಸ್ ಇರಬೇಕು ಇವ್ರಿಗೆ ತಾಕತ್ ಇದೆ 91 ವರ್ಷವರೆಗೂ ಬದುಕ್ತಾರೆ ನಾವು ಬದುಕ್ತೀವಾ ಆಗಲ್ಲ ಯಾಕೆಂದ್ರೆ ಅದು ಗೌಡ್ರದ್ದು ಒಂದು ಕೆಪಾಸಿಟಿ ಇದೆ ಮಾಡ್ತಾರೆ ಅವ್ರು ಸರ್ ಇವಾಗ ಅವರು ಮಾಜಿ ಪ್ರಧಾನಿ ಅವ್ರನ್ನ ಅಷ್ಟ ಏನಾಗಿ ಮಾತಾಡಬಾರ್ದು ಅವ್ರ ಯೋಗ್ಯತೆ ಬರೋಂತ ಯೋಗ್ಯಲ್ಲ ಅದು ಅವ್ರ ಯೋಗ್ಯತೆಗೆ ಅವರು ಒಬ್ಬ ಸಂಸದರಾಗಿ ಮಾಜಿಯಾಗಿ ಒಬ್ಬ ಮಾಜಿ ಪ್ರಧಾನಿ ಅನ್ನೋದು ದೃಷ್ಟಿಲಿ ಇಟ್ಕೊಂಡು ಮಾತಾಡಬಹುದು ದುಡ್ಡಿನ ಅಂಬವ ಅಮಲತ್ತು ದೌಲತ್ತು ಬರಲ್ಲ ಅಲ್ಲಿ ಓಕೆ ಸರ್ ಇವಾಗ ಅವರು ಕಾಂಗ್ರೆಸ್ ಅಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ ಸರ್ ಹೆಂಗ್ ಗೆಲ್ತಾರೆ ಸರ್ ಯಾರು ಯಾವ ರೀತಿ ಹೇಳ್ತೀರಾ ಅವ್ರ ಹಿಂದೆಗಡೆ ಟಿಕೆಟ್ ಕೊಡ್ಸೋದ್ರಲ್ಲ ಡಿ ಕೆ ಸುರೇಶ್ ಶಿವಕುಮಾರ್ ಸುರೇಶ್ ಒಬ್ಬನೇ ಇರೋದು ಶಿವಕುಮಾರ್ ಅಲ್ಲಲ್ಲಿ ಅಲಿತಾವನೆ ಯಾಕಂದ್ರೆ ನೆಕ್ಸ್ಟ್ 22 ಇವನ್ ಇಳಿದ ಬಕೆಟ್ ಹಿಡಿದ್ಬಿಟ್ಟು ಮುಖ್ಯಮಂತ್ರಿ ಆಗಕ್ಕೆ ನೋಡ್ತಾವ್ನ ಅವನು
ಓಕೆ ಸರ್ ಇವಾಗ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಈ ಎರಡು ಮೂರು ಟರ್ಮ್ ಸಿಎಂ ಸಿದ್ದರಾಮಯ್ಯ ಅನ್ಬೇಡಿ ಸರ್ ಸಿದ್ದರಾಮುಲ್ಲಾ ಖಾನ್ ಅಂತ ಓಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಹಾಕಿ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಇವಾಗ ಸಿದ್ದರಾಮಯ್ಯ ಅವರ ಬಗ್ಗೆ ನೆಕ್ಸ್ಟ್ ಬರ್ತದೆ ಮೂಡಾ ಕೇಸ್ ಹಿಂದೆ ಮುಂದೆ ಎಲ್ಲ ತಗಲಾಕೊಂಡದೆ ಬರ್ತಾನೆ ಹೋಯ್ತಾನೆ ಜೈಲ್ಗೆ ಹೋಯ್ತಾನೆ ಅವನು ಓಕೆ ಸರ್ ಇವಾಗ ಕೊನೆಯದಾಗಿ ಕೇಳಬೇಕು ಅಂದ್ರೆ ಇವಾಗ ಅವರು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ನಿಂತಿದ್ದಾರೆ ಅಪೋಸಿಟ್ ಆಗಿ ಸೊ ಇವಾಗ ಅವ್ರ ಬಗ್ಗೆ ಹೇಳೋದಾದ್ರೆ ಇವಾಗ ಗೆಲ್ತಾರೆ ಅಂತ 100% ಹುಡುಗ ಇದ್ದಾನೆ ಓಕೆ ಒಂದು ಯಾವುದು ಒಂದು ಕೆಟ್ಟ ಒಂದು ಅಭಿಪ್ರಾಯ ಇಲ್ಲ ಯಾವುದೇ ಯುವಶಕ್ತಿ ಅವನ ಹಿಂದೆಗಡೆ ಇದೆ ಆ ಮಕ್ಕಳಿಗೆ ಅವರು ಯಂಗ್ಸ್ಟರ್ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅವ್ರಿಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಎಷ್ಟು ಬಗ್ಗೆ ಅವ್ರು ಇದು ಮಾಡ್ತಾರೆ ಯಾಕೆ ಇವರು ಮಾಡಿಲ್ವಾ ಡಿ ಕೆ ಕುಮಾರಸ್ವಾಮಿ ಅವ್ರು ಮಾಡಿಲ್ವಾ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನ ಯಾಕೆ ಅವ್ನು ಮಾಡ್ಕೊಂಡು ವೋಟ್ ಹಾಕ್ಬಾರ್ದು ಅವ್ರಿಗೆ ಯಾಕಂದ್ರೆ ಅವರು ಮುಂಚೆ ಎರಡು ಸರಿ ನಿಂತು ಸೋತಿದ್ರು ಬಟ್ ಅದನ್ನ ಹೇಳ್ಕೊಂಡ್ರು ಮೊನ್ನೆ ಅವ್ರದ್ದು ಏನಾದ್ರು ಒಳಗಡೆ ಇದೆಯಲ್ಲ ಸರ್ ಬಟ್ ಮೊನ್ನೆ ಹೇಳ್ಕೊಂಡ್ರು ಸರ್ ಹೌದು ಒಳಜಗಳ ಅಂತ ಸೋತಿದ್ದಾರೆ ಇವತ್ತೆಲ್ಲರೂ ಒಂದಾಗಿದ್ದಾರೆ ಯಾವುದು ಮದ್ದೂರು ಕ್ಷೇತ್ರದಿಂದ ಹೋಗಿದ್ದಾರೆ ಹಾಸನ ಕ್ಷೇತ್ರದಿಂದ ಹೋಗಿದ್ದಾರೆ ಎಲ್ಲಾ ಕ್ಷೇತ್ರದಿಂದ ಅಲ್ಲಿ ಲೀಡರ್ ಅಲ್ಲೇ ಇದ್ದಾರೆ ಇವಾಗ ಪ್ರೆಸೆಂಟ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಹೋಗಿದ್ದೀವಿ ಹೋಗಿ ಬಂದಿದ್ದೀವಿ ಇನ್ನೂ ಒಂದ್ಸರಿ ಹೋಗ್ತೀವಿ ಎಲ್ಲ ಕೆಲಸ ಮಾಡ್ತಾರೆ ಅದರಿಂದ ಗ್ಯಾರಂಟಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ನಮ್ಮ ಭರವಸೆ ಇದೆ ಸರ್ ಯಾವ ಸಂಶಯ ಇಲ್ಲ ಯಾವ ಸಂಶಯ ಏನೂ ಇಲ್ಲ ಎಂಥದ್ದು ಇಲ್ಲ ಸಿದ್ದರಾಮುಲ್ಲಾ ಖಾನ್ ಜೈಲ್ಗೆ ಹೋಗ್ತಾರೆ ನಮ್ಮ ಧರ್ಮ ಇದೆ ಹಿಂದೂ ಧರ್ಮ ಇದೆ ಅಂತ ಹೇಳಿದ್ರೆ ಕೊಟ್ಟ ಬೋರ್ಡ್ ಅಲ್ಲಿ ಮಾಡ್ತಾ ಇದಾರಲ್ಲ ಸರ್ ಇವಾಗ ಕುತಂತ್ರಿ ಕೆಲಸ ಯಾವ ಬೋಳಿ ಮಗ ಮಾಡ್ತಾನೆ ಸರ್ ಅದನ್ನ ಪಾಕಿಸ್ತಾನ ಮಾಡ್ತಾನ ಮಗ ಅವನು ಜೈಲ್ತಾನ ಅವನು ಚಾಮರಾಜಪೇಟೆಯಲ್ಲಿ ದೇವೇಗೌಡರು ಹುಡ್ಸಿದ್ದವನ್ನ ಏನ್ ಮಾಡ್ತಾ ಇದ್ದ ಅವ್ನು ಬೋಳಿ ಮಗ ಅವನು ಚಾಮರಾಜಪೇಟೆಯಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮಂತ್ರಿ ಆಗ್ತಾ ಇದ್ದ ಜೆ ಡಿ ಎಸ್ ಇಂದ ಬೆಳೆದಿದ್ದು ಬೋಳಿ ಮಗ ಅವನು ಸರ್ ಎಲ್ಲರೂ ಅಷ್ಟೇ ಇವಾಗ ಯಾರ್ಯಾರು ಗಣ್ಯರು ಇದಾರೆ ರಾಜಕೀಯದಲ್ಲಿ ಮೇಕ್ ಇನ್ ಇಂಡಿಯಾ ಇದ್ದಂಗೆ ಮೇಕ್ ಇನ್ ಇಂಡಿಯಾ ಇದ್ದಂಗೆ ಮೇಕ್ ಇನ್ ಇಂಡಿಯಾ ಇದ್ದಂಗೆ ಸರ್ ಅದು ಮೇಕ್ ಇನ್ ಇಂಡಿಯಾ ನಾವು ಚಲುವರಾಯ ಸ್ವಾಮಿನ ಅಷ್ಟು ವೈಯಕ್ತಿಕ ಇದ್ರವಾಗಿ ಗೆಲ್ಲಿಸ್ತೋ ಆದ್ರೆ ಬಂಗಾಮ್ ಬೋಳಿ ಮಗ ಅವನು ಹೋದ ಪಕ್ಷಾಂತರ ಆಗಿ ನೆಕ್ಸ್ಟ್ ಟೈಮ್ ಊರಬ್ಬ ಅವನಿಗೆ